ಅನಿಸುವಂತಹ ದ್ವೇಷದ ರಾಜಕೀಯವನ್ನ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದ್ರ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಇಡೀ ಕನ್ನಡಿಗರು ಎಲ್ಲಾ ಸಮುದಾಯದವರು ಒಕ್ಕಲಿಗರ ಜೊತೆಗೆ ಬೇರೆ ಎಲ್ಲಾ ಸಮುದಾಯದವರು ಸೇರಿ ಇವತ್ತು ಕರ್ನಾಟಕದ ಪುತ್ರನ ಪರವಾಗಿ ಹೋರಾಟ ಮಾಡೋದಕ್ಕೆ ಇವರು ರಾಜಕೀಯ ಭಾರತದಲ್ಲಿ ಬರೀ ಡಿಕ್ಟೇಟರ್ಶಿಪ್ ಅಂತ ಉಳಿತಾರೆ ಆ ಮಟ್ಟಕ್ಕೆ ತಗೊಂಡು ಬರ್ತಾರೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಬಿಜೆಪಿ ಅವರ ಹೇಳಿಕೆಗಳನ್ನ ನೋಡಿದ್ದೇವೆ ಕಾನೂನು ತನ್ನ ಕ್ರಮ ತಾಂತ ಮಾಡ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಮೇಲೆ ಇಷ್ಟೆಲ್ಲ ಕಾನೂನು ಪ್ರಯೋಗ ಮಾಡೋರು ಇವರು ವಿಜಯ್ ಮಲ್ಯ ಬಿಟ್ಟು ಹೋಗೋವಾಗ ಎಲ್ಲಾಗಿದ್ರು ಇಟ್ಟಿದ್ದಾರೆ ಇಡೀ ವಿಜಯ್ ಮಲ್ಯ ಒಬ್ಬನೇ 9,000 ಕೋಟಿ ಹಾಕಿದ್ದಾರೆ 9,000 ಕೋಟಿ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಇರೋದು 5 ಕೋಟಿಗೆ ಲೆಕ್ಕ ಕೊಡ್ಬೇಕು ಅಂತ ಲೆಕ್ಕ ಕೊಟ್ಟಿದ್ದಾರೆ ಅವರು ಕೊಡದೇ ಏನಿಲ್ಲ ಅದಕ್ಕೆ ಜವಾಬ್ದಾರಿ ತಗೊಂಡಿದ್ದಾರೆ ಅವರು ಅವ್ರು ಯಾರು ದುಡ್ಡು ಮಡಗಿಸಿಲ್ಲ ಯಾರು ದುಡ್ಡು ತಿಂದ ಹಾಕಿಲ್ಲ ಯಾರ ಅಪ್ಪನ ಮನೆಗೂ ಕನ್ನ ಹಾಕಿಲ್ಲ ಯಾರ ಹೊಟ್ಟೆ ಮೇಲೆ ಕೊಟ್ಟೆ ತಂದಿಲ್ಲ ಹಾಕಿಲ್ಲ ಆದ್ರೆ ಆದ್ರೆ ವಿಜಯ್ ಮಲ್ಯ ನೀರವ್ ಮೋದಿ ಚೋಕ್ಸಿ ನಮ್ಮ ಭಾರತೀಯರ ದುಡ್ಡು 10,000 ಕೋಟಿ ನುಂಗಾಕಿದ್ರಲ್ಲ ಅವ್ರ ಮೇಲೆ ಐಟಿ ಪ್ರಯೋಗ ಮಾಡಕ್ ಆಗ್ಲಿಲ್ವ ಅವ್ರ ಮೇಲೆ ಇಡಿ ಇರ್ಲಿಲ್ವ ಸಿಬಿಐ ಏನ್ ಮಾಡ್ತಾ ಇತ್ತು ಇವತ್ತು ಲಂಡನ್ ನಲ್ಲಿ ಐಷಾರಾಮಿ ಫ್ಲಾಟ್ ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾರ ದುಡ್ಡಲ್ಲಿ ನಮ್ಮ ನಿಮ್ಮ ದುಡ್ಡು ಮುಣಗಿಸಿ ಲಂಡನ್ ಅಲ್ಲಿ ಹೋಗಿ ಐಷಾರಾಮಿ ಮನೆಗಳಲ್ಲಿ ಜೀವನ ಹೋಟೆಲ್ 5-star ಹೋಟೆಲ್ ಜೀವನ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪ್ರಯೋಗ ಮಾಡಕ್ ಆಗ್ಲಿಲ್ಲ ನಿಮ್ಮ ನಮ್ಮ ನಡುವೆ ಸಹೋದರನಾಗಿ ಬದುಕ್ತಾ ಇರೋ ಅಂತ ಶಿವಕುಮಾರ್ ಒಬ್ಬರೇನೇ ಇವ್ರಿಗೆ ಸಿಕ್ಕಿದ್ದು ಕೇವಲ ಶಿವಕುಮಾರ್ ಒಬ್ಬರೇ ಅಲ್ಲ ಇವತ್ತು ನಮ್ಮ ರಾಜ್ಯದ ಇತ್ತೀಚಿನ ವರ್ಷಗಳಲ್ಲಿ ಸಿದ್ಧಾರ್ಥ ಅವರು ಸಾವಿರಾರು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಸಿದ್ಧಾರ್ಥ ಅವರು ಹಾಗಾಗಿ ಬಂಧುಗಳೇ ನಾವೆಲ್ಲರೂ ಒಕ್ಕಟ್ಟಾಗ್ಬೇಕು ಇವತ್ತು ಒಕ್ಕಲಿಗ ಮುಖಂಡರು ನೇತೃತ್ವ ತಗೊಂಡು ಆಯೋಜನೆ ಮಾಡಿರೋ ಈ ಪ್ರತಿಭಟನೆಗೆ ಎಲ್ಲಾ ಜನಾಂಗದವರು ಬಂದಿದ್ದಾರೆ ಕೇವಲ ಒಂದೇ ಜನಾಂಗ ಅಲ್ಲ ಯಾಕಂದ್ರೆ ಶಿವಕುಮಾರ್ ಅವರ ಅಭಿಮಾನಿಗಳು ಎಲ್ಲಾ ಜನ